ಭಾಳ ಚಲೋ ಇತ್ತು. ನಾ ಆ್ಯಕ್ಚುಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಂದ್ಕೊಂಡಿರಲಿಲ್ಲ. ಅಷ್ಟು ಖುಷಿಯಾಗಿ ದಿನ ಮ್ಯಾಲೆ ಇರೋದು ಕೆಳಗೆ ಬೀಳೋದು ಇದ್ದಿದ್ದ, ಬಟ್ ಭಾಳ ಎಂಜಾಯ್ ಮಾಡಿದ್ವಿ. ಎಂಟೈರ್ ಸ್ಕೆಡ್ಯೂಲ್ ನಮ್ದು 58 to 60 ಡೇಸ್ ಏನಿತ್ತು, ನಕ್ಕಿ ನಕ್ಕಿ ಹೊಟ್ಟಿನೂ ಬಂದಿದ್ದಂತಂದ್ರೆ ಎವ್ರಿ ಡೇನ ಅದಕ್ಕತಿ ನಮ್ದು. ಸೊ ಚಲೋ ಇತ್ತು, ಭಾಳ ಚಲೋ ಇತ್ತು ನಂದು ಎಕ್ಸ್ಪೀರಿಯನ್ಸ್ ಅಂತ. ಅದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ವಿ, ಧರ್ನಿ ಆರ್ಟ್ ಡಿರೆಕ್ಟರ್ ಇದ್ರು ಆಧಾರ, ಪ್ಲಸ್ ನಮ್ಮ ಡಿರೆಕ್ಟರ್ ಸರ್ ಆಗಲಿ, ಎಲ್ಲರೂ ಅವ್ರವ್ರದ್ದು ಇನ್ಪುಟ್ ಆ್ಯಡ್ ಮಾಡಿದಾಗನ ಈ ಸಿನಿಮಾ ಫುಲ್ ಆಗಿದ್ದು ನಮ್ಮದು. ಇದು ಎಂಟೈರ್ ಟೀಮ್ ವರ್ಕ್, ಒಂದು ಸ್ಮಾಲ್ ಸ್ಪಾಟ್ ಬಾಯಿಂದ ಹಿಡ್ಕೊಂಡು ನಮ್ದೆಲ್ಲಿ ಎಂಟೈರ್ ಎಚ್ ಒ ಡಿಸ್ವರ್ಗೂ ಎಲ್ಲರೂ ಭಾಳ ಚಂದ ನಮ್ದೆಲ್ಲನೂ 100% ಕೊಟ್ಟು ನಾವು ಮಾಡ್ರಿ. ಸೊ ನಾವು ನಮ್ಮ ಸಿನಿಮಾ ಅಂತಲ್ಲ, ಎಲ್ಲರೂ ಹಂಗೆ ಸಿನಿಮಾ ಮಾಡ್ತಾರೆ ಡೆಫಿನೆಟ್ಲಿ, ಬಟ್ ನಮ್ಮ ಸಿನಿಮಾ ನಾವು ಹೆಂಗೆ ಮಾಡೇವಂತಂದ್ರೆ ಧನ್ವೀರ್ ಅವರು ಗೊತ್ತು, ಮೇಘ ಅವ್ರಿಗೆ ಗೊತ್ತು, ಎಲ್ಲರದ್ದು ಗೊತ್ತು, ಅದೊಂದು ಫ್ಯಾಮಿಲಿ ಆಯ್ತು. ಅದ್ರದ್ದು ಹೆಡ್ ಇದ್ದರು ಜಯತೀರ್ಥ ಅವರು. ಸೊ ಅದೊಂಥರ ಕುಟುಂಬಗತೆ ಆಗಿ ವಿ ಏನಂತಾರದು ಕಂಪ್ಲೀಟ್ಲಿ ಎಂಜಾಯ್ ಮಾಡಿ ಫಿಲ್ಮ್ ಮಾಡೇವು ನಾವು. ಅದು ನಿಮಗೂ ಗೊತ್ತಾಗ್ತದೆ, ತೆರೆ ಮುಂದೆ ಕಾಣ್ತದೆ ನಿಮಗೆ, ನೀವು ನೋಡ್ರಿ ಅದನ್ನ ಎಂಜಾಯ್ ಮಾಡ್ರಿ. ಎಲ್ಲರೂ ನಮ್ಮ ಏಜ್, ಸೊ ಎಂಜಾಯ್ ಮಾಡೇವು. ಎಲ್ಲರೂ ಆನ್ ಸೆಟ್ ಹೆಂಗಿರ್ತದೆ ಅಂತಂದ್ರೆ ಕ್ರೇಜಿ, ಬಟ್ ಇರ್ತದೆ ನಮ್ದು ಎವ್ರಿ ಡೇ ಸ್ಟೋರಿ. ಏನೋ ಒಂದು ದಿನ ಒಂದು ಕತೆ ಅದಪ್ಪ, ಹೇಳ್ಕೊತ ಕುಂತು ಅಂತಂದ್ರೆ ಇಂಟರ್ವ್ಯೂ ಮುಗಂಗಿಲ್ಲ, ಏನೂ ಮುಗಿಯಂಗಿಲ್ಲ. ದಿನ ಒಂದೊಂದು ಕತೆ. ಎಮೋಷ್ನಲ್ ಅಂತಂದ್ರೆ ಮುಗೀತು ಎಲ್ಲ, ಎಲ್ಲ ಒಂದು ಸ್ಟಾರ್ಟ್ ಆಗ್ತದೆ, ಒಂದು ಎಂಡ್ ಇದ್ದೇ ಇರ್ತದೆ. ಇವತ್ತು ಲಾಸ್ಟ್ ಡೇ, ಅದ ಒಂದು ಎಲ್ಲರೂ ಮಿಸ್ ಮಾಡ್ಕೋತೀವಿ. ಪ್ಲಸ್ ಈ ಟೈಪ್ ಆಫ್ ವರ್ಕ್ ನಮಗೆ ಮುಂದೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಮತ್ತು ಆಮೇಲೆ ಹೋಪ್ಫುಲ್ಲಿ ಎಲ್ಲ ಒಳ್ಳೇದಾಗ್ತದೆ ಮುಂದಷ್ಟೆ. ಏನೂ ಇಟ್ಕೋಬೇಡ್ರಿ, ಬಂದು ನೋಡ್ರಿ ಸಾಕು, ಎಂಜಾಯ್ ಮಾಡಿರಿ, ಬನ್ನಿರಿ ಬರ್ರಿ. ನಿಮ್ಗೆ ಎಲ್ಲೂ ಈ ಅಂಶ ಜಾಸ್ತಿ ಅದ, ಈ ಅಂಶ ಕಮ್ಮಿ ಅದ ಅಂತೆಲ್ಲ ಅನ್ಸೋದೇ ಇಲ್ಲ. ಒಂದು ಪಿಕ್ಚರ್ ಪಿಕ್ಚರ್ ಅನ್ನಿಸ್ತದೆ ನಿಮಗೆ. ಎಲ್ಲ ಒಂದು ಕಡೆ ನೀವು ಸೌಂಡ್ ಡಿಸೈನಿಂಗ್ ಮಸ್ತ್ ಭಾಳ ಚಲೋ ಅದ, ಸಿನಿಮಟೋಗ್ರಫಿ ಭಾಳ ಚಲೋ ಅದ, ಈ ಆ್ಯಕ್ಟರ್ಸ್ ಭಾಳ ಮಸ್ತ್ ಮಾಡ್ಯಾರ, ಹಂಗೇನು ನಿಮಗೆ ಸ್ಟ್ಯಾಂಡರ್ಡ್ ಆಗಂಗಿಲ್ಲ. ಇಟ್ ವಿಲ್ ಬಿ ಅ ವೆರಿ ನೈಸ್ ಸಟಲ್ ಪಿಕ್ಚರ್ ಪಿಕ್ಚರ್ ಗತೆ ಇರ್ತದೆ. ನಿಮಗೆ ನೋಡಿದಾಗ ನೀವು ಏ ಚಲೋ ಪಿಕ್ಚರ್ ನೋಡ್ಬೋದು, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೀವು ನೋಡ್ಬೋದು, ಹಂಗದ ಪಿಕ್ಚರ್. ಬರ್ರಿ ನೋಡ್ರಿ, ಯಂಗ್ಸ್ಟರ್ಸ್ ಅದ ಇಡೀ ಟೀಮ್ನಾಗ ಎಲ್ಲಾರು, ಜಯತೀರ್ಥ ಸರು ಹೆಂಗ ಅನ್ಬೋದು ನಾನು, ಎಂಟೈರ್ ಟೀಮ್ ಯಂಗ್ ಅದ, ನಾವು ಏನೋ ಒಂದು ಮಾಡೀವಿ, ಅದನ್ನ ನೋಡಿ ಪ್ರೋತ್ಸಾಹ ಮಾಡ್ರಿ ಅಷ್ಟೆ ನಾನು ಅನ್ನೋದು.